बसे में लिंगाई है ना सर पर इतु शरणु शरणार्थी बांध भी नंदी कुदु न्याना बांध किरण नंदी कुदु भक्ति बांध वलड़ी तो किरण के लिए ला किरण गड़न बुड़ी तो बांध ही ला न्यान भी लगा भक्ति भक्ति ही लगा न्यान नंदी कुदु चंदा मलिका चुना वीर विरामी ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿಯವರ ವಚನವನ್ನು ಸ್ಮರಿಸುತ್ತ ಇಂದು ಶರಣು ವಿಶ್ವ ವಚನ ಫೌಂಡೇಶನ್ ವತಿಯಿಂದ 2023ರ ಶರಣು ದಿನಚರಿ ಬಸವ ಮಾರ್ಗದರ್ಶಿಗೆ ಮತ್ತು ವಿವಿಧ ಕೃತಿಗಳ ಬಿಡುಗಡೆ ರಾಜ್ಯಮಟ್ಟದ ಚಿನ್ಮಯಜ್ಞಾನ ಶಿಕ್ಷಕ ಪ್ರಶಸ್ತಿ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಹಾಗೂ ವಚನ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕಾಯಕ ಯೋಗಿ ಮತ್ತು ವಚನ ಕೋಗಿಲೆ ಪ್ರಶಸ್ತಿ ಪ್ರದಾನ ಅಂತರ್ಜಾಲ ವಚನಗಾರಿಕರಿಗೆ ಸ್ಪರ್ಧೆಗಳಿಗೆ ಬಹುಮಾನ ವಿತರಣೆ ಹೀಗೆ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಹೊಸಮಠದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿರುವಂತಹ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚಿದಾನಂದ ಸ್ವಾಮಿಗಳು ಮಠಾಧ್ಯಕ್ಷರು ಶ್ರೀ ಹೊಸಮಠ ಮೈಸೂರು ಇವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈ ದಿನದ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಮಾಡಲು ಬಂದಿರುವಂತಹ ಗೌರವಾನ್ವಿತ ಶ್ರೀ ಅರವಿಂದ ಗಂಗಾವತಿ ವಿಶ್ರಾಂತ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು. ಇವರು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪ್ರಥಮವಾಗಿ ಅವರು ಕನ್ನಡದಲ್ಲಿ ತೀರ್ಪನ್ನು ನೀಡಿರುತ್ತಾರೆ. ನಾನು ಅವರಿಗೆ ಗೌರವಪೂರ್ವಕ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡುತ್ತಿದ್ದಾಗ ನಮಗೆ ನಿಜವಾಗ್ಲೂ ಶಿಕ್ಷಕರ ಕಣ್ಮಣಿ ಅಂತಲೇ ಅನಿಸುತ್ತೆ ಅವರನ್ನ. ಅವರೇ ನಮ್ಮ ಶ್ರೀ ನಾಗರಾಜನಿ ಅಂತರ್ ಅವರು, ಉಪನಿರ್ದೇಶಕರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಸಂತ ಮಹಾಲ್ ಮೈಸೂರು ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದಾರೆ. ಬಹಳ ಸಂತೋಷವಾಗ್ತಾ ಇದೆ. ಅವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸಂಸ್ಥೆ ಪರವಾಗಿ ಅವರಿಗೆ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಡಾಕ್ಟರ್ ಬಚ್ಚನ್ ಕುಮಾರಸ್ವಾಮಿ, ಸಂಸ್ಥಾಪಕರು ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ಇವರು ಕೂಡ ಈ ಸಂಸ್ಥೆಯ ಎಲ್ಲ ಯಶಸ್ಸಿಗೆ ಅಗಲು ರಾತ್ರಿ ಅಂತ ಶ್ರಮಿಸಿ ಒಂದು ಹಲವಾರು ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ಕೊಡಬೇಕು ಅನ್ನ ನಿಟ್ಟಿನಲ್ಲಿ ಬಹಳ ಕೆಲಸವನ್ನ ಮಾಡುತ್ತಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೊಡುತ್ತಿದ್ದೇನೆ. ನಮ್ಮ ಫೌಂಡೇಶನ್ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಒಬ್ರು ದಂಪತಿಗಳು ಅನಿಲ್ ಕುಮಾರ್ ಬಾಜಂತಿ ಹಾಗೂ ಕಾವೇರಿ ಅನಿಲ್ ಕುಮಾರ್ ಬಾಜಂತಿ ನಮ್ಮ ಜೊತೆ ಯಾವಾಗಲೂ ಸಪೋರ್ಟ್ ಆಗಿ ನಿಂತುಕೊಳ್ತಾರೆ. ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಎಷ್ಟೊತ್ತಾದ್ರೂ ಹಾಗೆ ಸಮಯ ಅವ್ರ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಎಲ್ಲಾ ಕೆಲಸದಲ್ಲೂ ಕೂಡ ಬಹಳ ಸಹಾಯವನ್ನು ಮಾಡ್ತಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ ಶ್ರೀ ಅನಿಲ್ ಕುಮಾರ್ ಬಾಜಂತಿ ಹಾಗೂ ಕಾವೇರಿ ಅನಿಲ್ ಕುಮಾರ್ ಬಾಜಂತಿ ಅವರಿಗೂ ಕೂಡ ನಾನು ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸಲದ ಒಂದು ದಿನಚರಿ ಬಸವ ಬಾಲ ಸಂಚಿಕೆ ಕೃತಿಗಳು ಹೀಗೆ ಹಲವು ಎಲ್ಲಾ ಒಂದು ಕಂಪ್ಯೂಟರ್ ಡಿಸೈನ್ಸ್ ಗಳು ಪ್ರತಿಯೊಂದನ್ನ ಮಾಡಿರೋದು ಅಂತರ್ಜಾಲ ಸಂಚಾಲಕರಾದಂತಹ ಶ್ರೀಯುತ ಪಿ ವಿ ರುದ್ರೇಶ್ ಅವರು. ಅವರು ಕೂಡ ಅಗಲು ರಾತ್ರಿ ಅಂತ 3 ತಿಂಗಳಿಂದ ಇವತ್ತು ನಿದ್ದೆ ಮಾಡಿಲ್ಲ, ಅಷ್ಟು ಕೆಲಸಗಳನ್ನ ಮಾಡಿ ಅವರು ಇವತ್ತು ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಕೃತಿಗಳಾಗಿರ್ಬೋದು, ಸಂಚಿಕೆ ಆಗಿರ್ಬೋದು, ದಿನಚರಿ ಆಗಿರ್ಬೋದು, ಸೊ ಈ ಎಲ್ಲಾ ಶ್ರೇಣಿಸ್ ಅವರಿಗೆ ತರುತ್ತದೆ. ಅವರು ಈ ಕಾರ್ಯಕ್ರಮದಲ್ಲಿ ಕೂಡ ಪಿ ವಿ ಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನನಗೆ ಒಂದು ಸ್ವಾಗತವನ್ನು ಕೊಡುತ್ತೇನೆ. ಯಾರಾದರೂ ವಿಶೇಷವಾಗಿ ಯಾರಾದರೂ ನಾವು ಒಂದು ಸನ್ಮಾನವನ್ನು ಮಾಡಬೇಕು, ಒಂದು ಪ್ರಶಸ್ತಿಯನ್ನು ಕೊಡಬೇಕು,
ಸರಿಯಾಗಿ ಅವರು ಯಶಸ್ಸಿನ ದಾರಿಯಲ್ಲಿ ನಡೆಯಬೇಕು ಅಂತಂದ್ರೆ ಮುಖ್ಯವಾಗಿ ಶಿಕ್ಷಕರು ಕಾರಣ. ಇವತ್ತು ಎಲ್ಲ ಅವರು ವಿವಿಧ ಜಿಲ್ಲೆಗಳಿಂದ ಜಿಲ್ಲೆಯ ನಾವು ಶಿಕ್ಷಕರನ್ನ ಆಯ್ಕೆ ಮಾಡಿದ್ದೀವಿ. ಅವರಿಗೆ ಚಿನ್ನ ಬಸವಣ್ಣನವರ ಹೆಸರಿನಲ್ಲಿ ಚಿನ್ನ ಜ್ಞಾನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಇವತ್ತು 21 ಜನ ಶಿಕ್ಷಕರು ಇಲ್ಲಿ ಆಗಮಿಸುತ್ತಾರೆ ವಿವಿಧ ಜಿಲ್ಲೆಗಳಿಂದ. ಅವರಿಗೆ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಸಂಸ್ಥೆಯ ವತಿಯಿಂದ ಅವರು ವೈಯಕ್ತಿಕವಾಗಿ ಸ್ವಾಗತವನ್ನು ಯಾಕೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಸಂಸ್ಥೆಯ ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡಿ.